ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ. ಸಹ ಪ್ರಾಯೋಜಕರು ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ಸಾವಿತ್ರಿ ಪೈಪ್ಸ್ ಹೊಸದುರ್ಗ. ನೀವು ಮನೆ ಕಟ್ಟುವ ಯೋಜನೆಯಲ್ಲಿದ್ದೀರಾ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ HBSR ಕನ್ಸ್ಟ್ರಕ್ಷನ್, ವಿದ್ಯಾನಗರ, ಹೊಸದುರ್ಗ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ನ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಹೊಸದುರ್ಗ ತಾಲೂಕಿನ ದೇವಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದೇವಪುರ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಸುಮಾರು 40 ವರ್ಷಗಳಿಂದ ಬಗರ್ ಹುಕುಂ ಸಕ್ರಮೀಕರಣದ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ಹಲವು ರೈತ ಕುಟುಂಬಗಳಿಗೆ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಸಾಗುವಳಿ ಸಕ್ರಮೀಕರಣ ಪತ್ರ ನೀಡಲಾಯಿತು. ಅರ್ಹ ರೈತ ಕುಟುಂಬಗಳನ್ನು ಫಲಾನುಭವಿಗಳಾಗಿ ಆಯ್ಕೆ ಮಾಡಿ ಸುಮಾರು 40 ವರ್ಷದ ಬೇಡಿಕೆಯನ್ನು ಈಡೇರಿಸುವಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಯಿತು. ಜಿವಿ ಟಿವಿಯೊಂದಿಗೆ ಮಾತನಾಡಿದ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಂತ ಹಂತವಾಗಿ ಸಕ್ರಮೀಕರಣಗೊಳಿಸಿ ಸಾಗುವಳಿ ಪತ್ರ ನೀಡಲಾಗುವುದು ಮತ್ತು ಅಕ್ರಮವಾಗಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನನ್ನು ಕಬಳಿಸುತ್ತಿರುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. 48 ಜನಕ್ಕೆ ಸೇಂದಿವನ ಅಂತೇಳಿ ಏನಿತ್ತು, ಸುಮಾರು 50 ವರ್ಷ 60 ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ರೆ ಇವರಿಗೆ ಸಾಗುವಳಿ ಚೀಟಿ ಕೊಟ್ಟಿರಲಿಲ್ಲ. ಸೇಂದಿವನ ಅಂತೇಳಿ ನಮ್ಮ ಸರ್ಕಾರ ಬಂದ ಮೇಲೆ ಸೇಂದಿವನದಲ್ಲಿ ಮಂಜೂರು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದರ ಅಂಗವಾಗಿ ಇಲ್ಲಿ ಸುಮಾರು ಇವತ್ತು 38 ಜನಕ್ಕೆ ಸಾಗುವಳಿ ಚೀಟಿನ ಕೊಡುವಂಥ ವ್ಯವಸ್ಥೆ ಆಗಿದೆ. ಇನ್ನು ಒಂದು 40 ಜನಕ್ಕೆ ನಾಳೆಯಿಂದ ಸರ್ವೆ ಮಾಡೋಕ್ಕೆ ಹೇಳಿದ್ದೀವಿ. ಅಲ್ಲಿ ಯಾರ್ಯಾರು 50 ವರ್ಷ 60 ವರ್ಷದಿಂದ ಸಾಗುವಳಿ ಮಾಡ್ತಾಯಿದ್ರೆ ಅಂಥವ್ರಿಗೆ ಸಾಗುವಳಿ ಚೀಟಿ ಕೊಡೋದು. ಎರಡನೇದಾಗಿ ಪ್ರಮುಖವಾಗಿಲ್ಲಾಂದರೆ ಫೋರ್ಜರಿ ಡಾಕ್ಯುಮೆಂಟ್ಗಳನ್ನ ಮಾಡಿಕೊಂಡು ಹಿಂದೆ ಜಾಗದಲ್ಲಿ ವಾಸ ಇಲ್ಲದವರು ಬೇರೆ ಯಾವುದೋ ಊರಲ್ಲಿ ಹಿಂದೆ ಶಾನಬಾಗರು ಅಂತ ಬೆಣ್ಣೆ ಕೊಟ್ಟು ಅಥವಾ ಅಕ್ಕಿ ಕೊಟ್ಟು ಅನಧಿಕೃತವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಪಾಪ ಪೊಸಿಷನಲ್ಲಿ ಬಡವರಿದ್ದಾರೆ, ಇಲ್ಲಿ ಜನ ರೈತರಿದ್ದಾರೆ, 50-60 ವರ್ಷದಿಂದ ಉಳುಮೆ ಮಾಡ್ತಿದ್ದಾರೆ. ಅಂಥವರ ಜಾಗದಲ್ಲಿ ಬೇರೆಯವ್ರಿಗೆ ಅನಧಿಕೃತವಾಗಿ ಇಲ್ಲಿ ವಾಸ ಇಲ್ಲದೇ ಇರೋರನ್ನ ಬೇರೆ ರಸ್ತೆಯಲ್ಲಿ ಪಾಣಿಗಳು ಓಡ್ತಾ ಇದೆ. ನಾವಿಲ್ಲಿ ಸ್ಥಳ ಪರಿಶೀಲನೆ ಮಾಡಿ, ಸ್ಥಳ ಸರ್ವೆ ಮಾಡಿ, ಇಲ್ಲಿ ಅಕ್ಕಪಕ್ಕದಲ್ಲಿ ಮಾಜರ್ ಮಾಡಿ ಯಾರು ಅಧಿಕೃತವಾಗಿ ಹಿಂದೆ 50-60 ವರ್ಷ 70 ವರ್ಷದಿಂದ ಸಾಗುವಳಿ ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಸರ್ವೆ ಮಾಡಿ ಪೊಸಿಷನ್ಲಿ ಯಾರು ಇರ್ತಾರೆ ಅಂಥವ್ರಿಗೆ ಸರ್ವೆ ಮಾಡಿ ಅವ್ರನ್ನ ಸ್ಥಿರೀಕರಣ ಮಾಡಿಕೊಡೋದು. ಅವ್ರನ್ನ ಹಿಂದೆ ಯಾರೋ ನಕಲಿಯಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿ ವಾಸ ಇಲ್ಲದವ್ರು ಬೇರೆ ಹೆಸರಲ್ಲಿ ಯಾರೋ ಅವನ್ನ ರದ್ದುಪಡಿಸಿ ಆಲಿ ಈಗ ಯಾರು ವಾಸ ಮಾಡ್ತಾಯಿದ್ರೋ ಅಂಥವ್ರಿಗೆ ದಾಖಲೆಗಳನ್ನು ಮಾಡಿಕೊಡೋದು. ಆಮೇಲೆ ಹಿಂದೆ ಯಾರ ನಕಲಿ ದಾಖಲೆಗಳು ಮಾಡಿಕೊಂಡ್ರೆ ನೇರವಾಗಿ FIR ಹಾಕ್ಸಕ್ಕೆ ಹೇಳಿದ್ದೀನಿ. ಮತ್ತು ಪಾಪ ಕೋರ್ಟ್ಗಳಲ್ಲಿ ಸುತ್ತಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನೇನು ಮಾಡ್ತಾರೆ, ಯಾವುದೋ ಬೇರೆ ಊರುಗಳಲ್ಲಿ ಯಾರೋ ಇದ್ದು ಯಾರನ್ನೋ ನೆಂಟರು ಪಂಟರು ಅವ್ರನ್ನ ಇಟ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ತಾರೆ, ಬೇರೆ ಹೆಸರಲ್ಲಿ ಮಾರಾಟ ಆಗ್ತಾರೆ. ಮಾರಾಟ ಆಗೋದು ಅದಕ್ಕೆ ಅನಧಿಕೃತವಾಗಿ ಮಾರಾಟ ಆಗೋದನ್ನು ತಪ್ಪಿಸ್ಲಿಕ್ಕೆ ಇಲ್ಲಿ ಪೊಸಿಷನ್ಲೇ ಇಲ್ಲ. ಸುಮ್ಮನೆ ಹಿಂದೆ ಹಂಗೆ ಮಾಡಿಬಿಟ್ಟಿದ್ದಾರೆ ಸಂಬಂಧ ಯಾರ್ಯಾರೋ ಇದ್ದವ್ರನ್ನೆಲ್ಲ ಹಿಂದೆ. ಹಾಗಾಗಿ ಅಂಥವ್ರನ್ನ ಕ್ರಿಮಿನಲ್ ಕೇಸ್ ಹಾಕಿ ಅಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಕೊಡ್ತೀವಿ. ಯಾರು ಅಧಿಕೃತವಾಗಿ ನ್ಯಾಯಯುತವಾಗಿ ಮಾಡ್ಕೊತ ಅಂಥವ್ರಿಗೆ ದಾಖಲೆಗಳನ್ನು ಮಾಡ್ಕೊ ಆರೋಪಗಳನ್ನು ಮಾಡ್ಕೊಡ್ತಾ ಇದ್ದೀವಿ. ಹೌದು, ಎಲ್ಲ ಕಡೆ ಮಾಡ್ತಾ ಇದೀವಿ. ನಾಳೆಯಿಂದ ಪ್ರತಿ ವಾರ ವಾರನೂ ಕೂಡ ಇದು ಬಗರ್ಕುಂ ಸಾಗು ಸಮಿತಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಪ್ರತಿ ಸೋಮವಾರ ದಿನ ಇರ್ತದೆ. ಇವತ್ತು ಸಂಡೆ ಭಾನುವಾರ ಇದ್ರೂ ಕೂಡ ನಮ್ಮ ಅಧಿಕಾರಿಗಳೆಲ್ಲ ತಹಸೀಲ್ದಾರ್ ಆಗಲಿ ಎಲ್ಲ ವಿಲೇಜ್ ಕಂಟ್ರೋಲ್ ರೆವಿನ್ಯೂ ಇನ್ಸ್ಪೆಕ್ಟ್ರು ಇವ ಎಲ್ಲ ಬಂದುಬಿಟ್ಟು ಅಲ್ಲೇ ಸ್ಥಳೀಯವಾಗಿ ಅವ್ರಿಗೆ ಸಾಗುವಳಿ ಚೀಟಿ ವಿತರಣೆ ಮಾಡ್ತೀವಿ. ಆಮೇಲೆ ಯಾವ್ಯಾವ ಇನ್ನು ಪೆಂಡಿಂಗ್ ಇದಾವೋ ಅವನ್ನ ಸಾಗುವಳಿ ಚೀಟಿಗಳನ್ನ ಸಮಿತಿ ಮಾಡಿ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅದನ್ನು ಕೂಡ ಸರ್ವೆ ನಾಳೆಯಿಂದ ಅಳತೆನೂ ಕೂಡ ಸ್ಟಾರ್ಟ್ ಆಗ್ತದೆ.
ಪೊಸಿಷನ್ ಕೂಡ ಚೆಕ್ ಮಾಡಿ ಮಾಜರ್ ಮಾಡಿ ಅವರಿಗೆ ದಾಖಲೆಗಳನ್ನು ಮಾಡ್ಕೊಡುವಂತ ಕೆಲಸ ಮಾಡ್ತೀವಿ. ನೇರವಾಗಿ ಎಫ್ ಐ ಆರ್ ಮಾಡ್ಕೊಂಡು ಜೈಲಿಗೆ ಕಳ್ಸೋದೇನೆ ಅಂತವ್ರಿಗೆ ಮುಲಾಜಿಲ್ಲ. ಈಗಾಗಲೇ ಭಾಳ ಮಾರಾಟ ಆಗ್ತಾ ಇದೆ, ಸರ್ಕಾರಿ ಜಾಗಗಳನ್ನ ನುಂಗುವಂಥ ಕೆಲಸ ಆಗ್ತದೆ. ಈಗಾಗಲೇ ಭಾಳಷ್ಟು ಜನ ಹೇಳಿದ್ದೀನಿ, ಯಾರ ದುಡ್ಡನ್ನು ತೊಗೊಂಡು ಈ ಪಾಪ ಅಮಾಯಕರನ್ನ ಬೀದಿಯಲ್ಲಿ ತಳ್ತಕ್ಕಂಥ ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಅಂತವ್ರ ಮೇಲೆ ಮುಲಾಜಿಲ್ದಲ್ಲಿ ಎಫ್ ಐ ಆರ್ ಮಾಡಿಕೊಂಡು ಪೊಲೀಸ್ ಕಂಪ್ಲೇಂಟ್ ಕೇಸ್ ಮಾಡಿಬಿಟ್ಟು ಎಫ್ ಐ ಆರ್ ಮಾಡುವಂಥ ಕೆಲಸ ಮಾಡ್ತೀವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.